ഇന്ന് കോൺഗ്രസ് പാർട്ടിക്കാരുടെ ഒരു സേവനമായിട്ടുള്ള ചീതിക്കുടിയാണ് ഈ പൊളിപ്പെട്ട ടൗൺ മുഴുവൻ ക്ലീൻ ആക്കാനായിട്ടിരിക്കുന്നത്. ഇന്ന് പുറകിലെല്ലാ അവസ്ഥ എന്താണെന്ന് വെച്ചാൽ പൊന്നണ്ണൻ്റെ 50-ാം പിറന്നാളാണ്. അതിനോട് അനുബന്ധിച്ചിട്ടാണ് പി ചെയ്യുന്നത്. കോൺഗ്രസ് പ്രവർത്തകർ വളരെ ഉണർവോടുകൂടിയാണ്, വളരെ ശ്രദ്ധാലുക്കളായിട്ടാണ് പ്രവർത്തിച്ചുകൊണ്ടിരിക്കുന്നത്. നമ്മുടെ കോൺഗ്രസ് പൊളിപ്പെട്ട വലിയ കോൺഗ്രസ് പ്രസിഡന്റ് ഉണ്ട്, അദ്ദേഹത്തോട് രണ്ട് വാക്ക് ഒന്ന് ചോദിക്കാറുണ്ട്. ശ്രവണവരെ, ശ്രവണവരെ, ಇಂದಿನ ಕಾರ್ಯಕ್ರಮದ ಒಂದು ಏನು ಅವಸ್ಥೆ ಉದ್ದೇಶ? ಇವತ್ತು ಕಾರ್ಯಕ್ರಮದ ಉದ್ದೇಶ ಅಂದ್ರೆ ನಿರ್ಮಲ ಕೊಡಗು ಸ್ವಚ್ಛತಾ ಅಭಿಯಾನ. ಏನು ತಿಳಿದ್ರೆ, ನಮ್ಮ ಜನಪ್ರಿಯ ಶಾಸಕರು, ವಿರಾಜಪೇಟ ಕ್ಷೇತ್ರದ ಶಾಸಕರು ಹಾಗೂ ಮಾನ್ಯ ಮುಖ್ಯಮಂತ್ರಿ ಅವರ ಕಾನೂನು ಸಲಹೆಗಾರರಾದ ಎಸ್ ಪೊನ್ನಣ್ಣ ಅವರ 50ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಇವತ್ತೊಂದು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅವರಿಗೆ ಶುಭ ಹಾರೈಕೆ ಹಾರೈಸ್ತಾ ನಾವು ನಮ್ಮ ಪಂಚಾಯತ್ ವ್ಯಾಪ್ತಿ ಗ್ರಾಮವನ್ನು ಸ್ವಚ್ಛವನ್ನು ಮಾಡಿ ಅವರ ಏನು ಅವರ ಒಂದು ಕನಸಿದೆ ಅದಕ್ಕೆ ನಾವು ನನಸು ಮಾಡಲಿಕ್ಕೆ ನಾವು ಅವರಿಗೆ ಹಾಗೆ ಅವರ ಅವರ ನಮ್ಮ ಮಹಾಗುರು ಇಗ್ಗುತ್ತಪ್ಪ ಹಾಗೂ ಕಾವೇರಿ ಮಾತೆ ಆಶೀರ್ವಾದ ಸದಾ ಇರಲಿ. ಅವರು ಇನ್ನೂ 100 ವರ್ಷ ಬಾಳಿ ಬದುಕಿ ನಮ್ಮನ್ನು ಇದೇ ಥರ ಒಂದು 20-25 ವರ್ಷ ನಮ್ಮ ಸರ್ಕಾರದ ಒಂದು ಅಭ್ಯರ್ಥಿಯಾಗಿ ಜಯ ಗಳಿಸಿ ಸಮಾಜ ಸೇವೆಗೆ ಅವರನ್ನು ಅನುವು ಮಾಡಿಕೊಡ್ಬೇಕಂತೇಳಿ ನಾವು ದೇವರನ್ನು ನೆನೆಸ್ಕೊಳ್ತೇವೆ. ನಮ್ಮ ಜೊತೆಗೆ ಬಂದಿದ್ದಾರೆ ಎಲ್ಲರೂ. ಇದನ್ನು ಪೋರ್ಸಬೇಡ ಅಥವಾ ಇಲ್ಲ ಇಲ್ಲ ಇಲ್ಲ, ಎಲ್ಲರೂ ಪ್ರೀತಿಯಿಂದ ಇಷ್ಟವಂತ ಕಾರ್ಯಕರ್ತರಿಂದ ಅವರ ಅವರ ಕಾರ್ಯಕ್ರಮವನ್ನು ಮೆಚ್ಚಿ ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯನ ಕೋರ್ಲಿಕ್ಕೆ ನಾವೆಲ್ಲ ಬಂದಿದ್ದೀವಿ. ಇದರಲ್ಲಿ ಯಾರು ಬಲತ್ಕಾರವಾಗಿ ಯಾರು ಬರಲಿ. ಈಗ ಈ ಬಂದು ಈ ತರ ಮಾಡಿದ್ರೆ ನಿಮ್ಮ ಮನಸ್ಸಿಗೆ ಹೆಂಗೆ ಅನಿಸ್ತಾ ಉಂಟು? ನಾವು ಈ ತರ ಮಾಡಿ ಒಂದು ಸ್ವಚ್ಛ ನಿರ್ಮಲ ಸ್ವಚ್ಛ ಕೊಡುಗಂತ ಮಾಡಿ ಅವರ ಮನಸ್ಸಿಗೆ ಅವರ ಹುಟ್ಟುಹಬ್ಬಕ್ಕೆ ಒಂದು ಶುಭವನ್ನು ಹಾರೈಸ್ತಾ ಇದ್ದೀವಿ. ಈಗ ನಿಮ್ಮ ಒಂದು ಈಗ ಎಲ್ಲ ಒಂದು ಮಾಡುವ ಒಂದು ಅಟ್ಮಾಸ್ಫಿಯರ್ ಒಂದು ಫೀಲ್ ಆಗಿದೆ. ಏನೇಳಿ ನಿಮಗೆ ಇಲ್ಲಿ ಕಾಣುವಂತ ವಾತಾವರಣದ ಒಂದು ಸಂತೋಷದ ಅಥವಾ ಹೇಗೆ ಒಂದು ಫೀಲ್, ನಿಮ್ಮ ಫೀಲ್ ಹಾಗೆ ಫೀಲ್ ಅಂತ ಹೇಳಿದ್ರೆ, ಇವಾಗ ನಾವು ಸರ್ಕಾರ ಬಂದು ಇವಾಗ ಆಗಲೇ 1 ವರ್ಷ ಆಗ್ತಾ ಇದೆ. ಮೊದಲನೇ ಸರ್ಕಾರ ಇದ್ದಾಗಲೂ ಈಗಿನ ಸರ್ಕಾರಕ್ಕೂ ಗಜ ಗಜ ಅಂತರ ವ್ಯತ್ಯಾಸ ಇದೆ. ಅವರು 20 ವರ್ಷದಲ್ಲಿ ಮಾಡಿದಂತ ಕಾರ್ಯಗಳನ್ನ ಇವರು ಕೇವಲ 10 ತಿಂಗಳಲ್ಲಿ ಮಾಡಿ ಮುಗಿಸಿದ್ದಾರೆ. ಇದು ನಾವು ಹೇಳೋ ವಿಷಯಲ್ಲ, ಸಾಮಾನ್ಯ ಜನರು ಹೇಳುವಂತ ವಿಷಯ ಅಷ್ಟು ಸಾಕು ಅಂತ ನಾವು. ನನಗೂ ನನಗೂ ಒಂದು ಮಾತು ಕೇಳ್ಬೋದಾ? ಕೇಳಿ. ಈಗ ನೀವು ಇಷ್ಟೆಲ್ಲ ಇದನ್ನು ಮಾಡಿದ್ರೆ ಅಂತಂದ್ರೆ, ಈ ಸಾರಿ ನಮ್ಮ ಕೊಡಗು ಮತ್ತು ಮೈಸೂರು ಕ್ಷೇತ್ರದಲ್ಲಿ ಸೋಲಿನ ಕಾರಣವೇನು ಅವರು ಅಂತ ಹೇಳಿದ್ರೆ, ಮೋದಿ ಅಂತ ಹೇಳಿ ವೋಟ್ ಆಗಿದೆ ವಿನ ಮೋದಿ ಅಭಿವೃದ್ಧಿ ಏನು ನೋಡಲಿಲ್ಲ. ಮೋದಿ ಒಂದು ಸುಳ್ಳು ಭರವಸೆಯನ್ನು ನಂಬಿ ವೋಟ್ ಆಗಿದ್ದಾರೆ ಅಂತ. ಮೋದಿ ಅಭಿವೃದ್ಧಿ ನೋಡಿ ಏನು ನಮಗೆ ವೋಟ್ ಆಗಲಿಲ್ಲ, ಅದು ಇಲ್ಲಿ ಎಲ್ಲರಿಗೂ ಗೊತ್ತಿರೋ ವಿಷಯ ಅಂತ. ಮೋದಿ ಅಭಿವೃದ್ಧಿ ಏನಿಲ್ಲ, ಸುಳ್ಳು ಭರವಸೆ ಕೊಡ್ತಾ ಇದ್ದಾರೆ. ಆ ಸುಳ್ಳು ಭರವಸೆಯನ್ನು ನಂಬಿ ನಮ್ಮ ಜನಗಳು ಮುಟ್ಟಾಳಾಗ್ತಾ ಇದ್ದಾರೆ. ಅದು ಇನ್ನೆಷ್ಟು ವರ್ಷ ಮುಟ್ಟಾಳಾಗ್ತಾರೆ ಗೊತ್ತಿಲ್ಲ. ಈ ವರ್ಷನೇ ಅವರು ಮುಗಿತಿತ್ತು ಅವರ ಅಭಿವೃದ್ಧಿ ಕಾರ್ಯಗಳಾದ ಸುಳ್ಳು ಭರವಸೆ. ಆದರೆ ಇನ್ನೂ ಒಂದು 5 ವರ್ಷ ಅವರಿಗೆ ದೇವರು ಒಂದು ಕರುಣೆ ತೋರಿಸಿದ್ದಾರೆ. ಮುಂದಿನ 5 ವರ್ಷ ಕಳೆದ ಮೇಲೆ ನಮ್ಮ ಸರ್ಕಾರ ಬಂದು ನಾವು ದೇಶವನ್ನು ಆಡೇ ಆಳ್ತೀವಿ. ಆಗ ಈ ಈ ಒಂದು ರೀತಿಯಲ್ಲಿ ನೀವೇನು ಹೇಳ್ತಿದ್ದೀರಾ ಹಾಗಾದ್ರೆ, ಒಂದು ನಮಗೆ ಒಪೋಸಿಷನ್ ಪಾರ್ಟಿ ನಮಗೆ ಕೂರ್ಲಿಕ್ಕಾಯಿತು, ಅದು ಒಳ್ಳೇದು ಅಂತೀರಾ ಅಲ್ಲ ಇರಲಿ ಪರವಾಗಿಲ್ಲ ಅಂತೀರಾ? ಅಲ್ಲ, ನಾವು ಈಗ ಅಪೋಸಿಷನ್ನಲ್ಲಿ ಕೂತೆ ನಮ್ಮ ಕೆಲಸ ಕಾರ್ಯಗಳಿಗೆ ಏನಿದೆ ಅದನ್ನು ಜನಗಳಿಗೆ ತೋರಿಸಿ ಮುಂದಿನ ಬರುವಂಥ ಎಲೆಕ್ಷನ್ನಲ್ಲಿ ನಾವು ಜಯ ಗಳಿಸಿ 100ಕ್ಕೆ 100 ಜಯ ಗಳಿಸಿ. ಓಕೆ, ನಿಮ್ಮ ಇದಂತೆ ಆಶೀರ್ವಾದಂತೆ ಪಾಲಿಬೆಟ್ಟಕ್ಕೂ ಎಲ್ಲರಿಗೂ ಚೆನ್ನಾಗಿ ಆಗಲಿ. ಓಕೆ ಸರ್, ನಿಮಗೇನಾದ್ರು ಹೇಳಲಿಕ್ಕೆ ಉಂಟಾ? ಮಹಿಳೆಯರೆಲ್ಲರಿದ್ದೀರಾ, ನೀವೆಲ್ಲ ಇದು ಮಾಡ್ತಾ ಇದ್ದೀರಾ, ನಿಮಗೆ ಏನು ಅನ್ನಿಸ್ತಾ ಇದೆ? ಕೆಎಸ್ ಪೊನ್ನಣ್ಣ ಅವರು ಎಂಎಲ್ಎ ಆಗಿರೋದು ನಮ್ಮ ಎಲ್ಲರಿಗೂ ತುಂಬಾ ತುಂಬಾ ಖುಷಿಯಾಗಿದೆ, ತುಂಬಾ ಸಂತೋಷ. ಅವರು ದೀರ್ಘ 100 ಆಯಸ್ಸಾಗಿ ಚೆನ್ನಾಗಿ ಅವರು ಇರಬೇಕು ಅಂತ ದೇವ್ರನ್ನ ನಾವೆಲ್ಲ ಪ್ರಾರ್ಥನೆ ಮಾಡ್ತೀವಿ. ನಮ್ ಎಲ್ಲರೂ ಸೇರಿ ಪರವಾಗಿ ಅವರಿಗೆ ವಿಷಯ ಹ್ಯಾಪಿ ಬರ್ತದೆ ಕೆಎಸ್ ಪೊನ್ನಣ್ಣ ಅವರು. ಓಕೆ, ನಮಗೆಲ್ಲ ತುಂಬಾ ತುಂಬಾ ಸಂತೋಷವಾಗಿದೆ. ಓಕೆ, ടൗൺ ക്ലീനിങ്ങിന് എല്ലാ മതവിഭാഗ ആൾക്കാരും ഉണ്ട്. ഇത് കോൺഗ്രസിൻ്റെ മത ഐക്യം തന്നെയെന്ന് പറയാം. കാരണം അവർക്കങ്ങനെ ഒരു മറ്റുള്ള ഒരു ഇതില്ല, എല്ലാവരും തന്നെ നല്ല സ്നേഹത്തോടെ തന്നെ ഇത്
പ്രവർത്തിക്കുന്നുണ്ട്. ഇപ്പം ഞങ്ങളിവിടെ താഴത്തെ ഇവിടുത്തെ ക്ലീനിങ് കഴിഞ്ഞതിന് ശേഷം കോളിപ്പെട്ട മുഴുവനായിട്ടും ക്ലീൻ ചെയ്യാൻ പോകുന്നത്. അഭിവൃദ്ധിയുടെ അതുപോലെ ടൗൺ ക്ലീനിങ്ങിൻ്റെ ഭാഗമായിട്ട് നമ്മുടെ ടൗണിൻ്റെ കോൺഗ്രസ് പാർട്ടിയുടെ പ്രസിഡന്റ് തന്നെയാണ് എല്ലാവരെക്കാട്ടും മുമ്പ് ഇറങ്ങി പ്രവർത്തിച്ചുകൊണ്ടിരിക്കുന്നത്. கபட்டாக்க மாட்டாங்க, சாடம் பண்ணல அறியுமா பையனோ. ഞങ്ങളിപ്പോ പൊളിപ്പെട്ട ജുമാ മസ്ജിദിന്റെ അടുത്ത് എത്തി.
ഒത്തിരി സ്വച്ഛ കാര്യങ്ങൾ ഞങ്ങൾ ചെയ്തുകൊണ്ട് മുന്നോട്ട് വരികയാണ്. അല്ല അതല്ലേ കറക്റ്റ്. അത് നിന്ദ്രാജു അവര് ഒരു ஆமா இல்ல இப்படி பண்ணி எப்படி பண்ணி നമുക്ക് മതത്തിന്റെ ഒരു വിദ്വേഷമില്ല, എല്ലാ മതക്കാരും കൂടി ഒരുമിച്ചാണ് ചെയ്തുകൊണ്ടിരിക്കുന്നത്. അപ്പൊ ഞങ്ങൾ ഈ നേരം വരെയും ഹൈന്ദവരുടെ മതത്തിൽ ദേവാലയത്തിന്റെ അവിടെ നിന്നൊക്കെ സ്വിച്ച് ചെയ്ത് ഇപ്പോ മുസ്ലിം ദേവാലയം മോസ്കിന്റെ അടുത്തും എത്തി. ഇവിടെ അതുപോലെ തന്നെ ഞങ്ങളെല്ലാവരും സന്തോഷത്തോടുകൂടിയാണ് ഓരോന്നും ചെയ്തുകൊണ്ടിരിക്കുന്നത്. ഇത് ഞങ്ങൾ ടൗണിന്റെ മുകളിൽ ചെന്നിട്ട് അവിടെ ക്രിസ്ത്യൻ ദേവാലയമുണ്ട്, അവിടെയൊക്കെ ഒന്ന് സ്വിച്ച് ചെയ്യണം. ഇതിന്റെ ഉദ്ദേശം ഇത്ര മാത്രമല്ല, നമ്മുടെ MLA 50th പെരുന്നാളിന്റെ ഒരു സന്തോഷമാണ് ഈ കാണുന്നത്. എല്ലാ കോൺഗ്രസ്സുകാർക്കും വളരെ ഒരു സന്തോഷവും ഉത്സാഹവും തന്നെയാണ്. രാമദാസ് സീറ്റ് എടുക്കുന്നു.